ಯಾಕೆಂದರೆ ಇದೇ ಮನೆ ನಿಮ್ಗೆ ಗೊತ್ತಿಲ್ಲ, ಐ ಥಿಂಕ್ ಅಧ್ಯಕ್ಷರಿದ್ದಾರೆ, ಯಾರಿದ್ದು ಇವರು ನಮ್ಮ ನಾಣಯ್ಯನವ್ರು ಮಾಡಿದಂಥ ಭಾಷಣ ಇಡೀ ರಾಜ್ಯದ ಫೈನಾನ್ಸ್ ವ್ಯವಸ್ಥೆನೇ ಬದಲಾವಣೆ ಆಗೋಯ್ತು ಎಸ್ ಎಂ ಕೃಷ್ಣ ಅವರ ಕಾಲದಲ್ಲಿ. ಈ ವಾಸ್ ಸೋ ಫರ್ಮ್. ಆಗ ಗೋಡೆಸ್ ಅವರು, ಯು ಬಿ ಶೆಟ್ಟರು, ಇವರು ಮಲ್ಯ ಅವರು, ಬೇರೆ ಬೇರೆ ನಾರಾಯಣ ಸ್ವಾಮಿ, ತಿಮ್ಮೇಗೌಡ ಎಲ್ಲ ಬಿಸ್ನೆಸ್ ಅಲ್ಲಿದ್ದರು. ಎಲ್ಲರಿಗೂ ಎಷ್ಟು ಎಫೆಕ್ಟ್ ಆಯಿತು ಅಂತಂದರೆ ಒಂದು ಭಾಷಣ ಆಫ್ ಆ ಜಾಗದಲ್ಲಿ ಕೂತ್ಕೊಂಡು ಸವರ್ಣ ಅವರು ಜಾಗದಲ್ಲಿ ಕೂತಿದ್ರು. ಈ ಚೇಂಜ್ ಎಂಟೈರ್ ಕಾನ್ಸೆಪ್ಟ್ ಎಲ್ಲ ಈ ಥರ್ಡ್ಸು ಫೋರ್ತು ಇವೆಲ್ಲ ನಿಲ್ಲಿಸಬೇಕು ಅಂತ ಹಂಗೆ ಏನಾದ್ರು ಒಂದು ಡಿಸಿಷನ್ ಈ ಮನೆಗಳಲ್ಲಿ ಆಗ್ತದೆ. ಹಂಗೆ ಟುಡೇ ನೀವೇನು ಪ್ರಸ್ತಾವನೆ ಮಾಡಿದ್ದೀರಿ, ಇಟ್ ಮೇ ಟರ್ನ್ ಅಪ್ ಟು ಎ ಡಿಫ್ರೆಂಟ್ ಲೆವೆಲ್ ಆಫ್ ಡೆವಲಪ್ಮೆಂಟ್ ಆಫ್ ದಿ ಸ್ಟೇಟ್. ಒಂದಷ್ಟು ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಯ್ತದೆ, ಒಂದಷ್ಟು ದುಡ್ಡು ಬರ್ತದೆ. ಯಾರು ನೀರು ತೆಂಗಿನ ಮರನೂ ನಿಲ್ಸಕ್ಕಾಗಲ್ಲ. ಉಪಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ ನಮ್ಮ ವೃತ್ತಿ ಅಂತ ಹೇಳೋದು ನಮ್ಮ ವೃತ್ತಿ ಅಲ್ಲ, ನಮ್ದು ಉಪಕಸಬ ಅಷ್ಟೇ. ನಮ್ಮ ವೃತ್ತಿ ಕೃಷಿ, ನಮಗೆ ಉಪಕಸಬು ಆಗಿರೋದ್ರಿಂದ ಅದು ನಮ್ಮ ವೃತ್ತಿಯಲ್ಲ. ಯಾಕಂದ್ರೆ ಎಂಡ ಮಾರೋರು ಅಂತೇಳಿ ಹಣೆಪಟ್ಟಿ ಕಟ್ಕೊಂಡ್ಬಿಟ್ಟಿದೀವಿ ನಾವೆಲ್ಲ.